ಶಾಸಕನಾದ ಬಳಿಕ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಮೂಲ ಸೌಕರ್ಯಗಳನ್ನು ಹೆಚ್ಚಿಸುವ ಕಾರ್ಯ ನಡೆಸಿದ್ದು ಇದೀಗ ಸುಸಜ್ಜಿತ ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ ಖಾಲಿ ಹುದ್ದೆಗಳು ಭರ್ತಿಯಾಗಿದ್ದು ತಜ್ಞ ವೈದ್ಯರೊಂದಿಗೆ ಸಕಲ ಸೌಕರ್ಯಗಳ ಜೊತೆಗೆ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆ ಕಾರ್ಯಚರಣೆಯನ್ನು ಮಾಡುತ್ತಾ ಇದೆ ಅಂತ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಕುಳಿಪಾಡಿ ಗುತ್ತು ಹೇಳಿದ್ದಾರೆ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಕಳೆದ 2 ವರ್ಷಗಳಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಲಾಗಿದೆ ಇದರ ಫಲವಾಗಿಯೇ ಪ್ರಸ್ತುತ ಬಂಟ್ವಾಳ ತಾಲೂಕು ಆಸ್ಪತ್ರೆಯಲ್ಲಿ ಖಾಲಿ ಇದ್ದ ಎಲ್ಲಾ ತಜ್ಞ ವೈದ್ಯರುಗಳ ಹುದ್ದೆಗಳನ್ನು ತುಂಬಲಾಗಿದ್ದು ಪ್ರಸ್ತುತ ಇವರು ರೋಗಿಗಳ ಚಿಕಿತ್ಸೆ ಸೇವೆಯಲ್ಲಿ ಲಭ್ಯರಿರುತ್ತಾರೆ ಅಂತ ಹೇಳಿದರು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆ ರಾಜ್ಯ ಮಟ್ಟದಲ್ಲಿ 3ನೇ ಸ್ಥಾನ ಪಡೆದಿರುವ ತಾಲೂಕು ಆಸ್ಪತ್ರೆಯಾಗಿದ್ದು ಯಾವುದೇ ಖಾಸಗಿ ಆಸ್ಪತ್ರೆಗೂ ಕಮ್ಮಿ ಇಲ್ಲದಂತೆ ಕಾರ್ಯಚರಿಸುತ್ತಾ ಇರುವುದು ಹೆಮ್ಮೆಯ ವಿಚಾರ ಅಂತ ಹೇಳಿದರು ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಇಸುವ ದಿನಾಂಕ 15 ಅಂದರೆ ಅದನ್ನೇ ನಾನು ನಿನ್ನೆ ಮಂತ್ರಿಗಳ ಹತ್ರ ಡಾಕ್ಟರ್ ಸುಧಾಕರ್ ಅವರ ಹತ್ರ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದು ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ತೇನೆ ಅಂತ ಹೇಳಿದ್ದಾರೆ ಮತ್ತು ಬೇರೆ ಬೇರೆ ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಏನಾದರೂ ಹೆಚ್ಚಿನ ವೇಕೆನ್ಸಿಗಳನ್ನು ಫಿಲ್ ಮಾಡಿ ಆಗಿದೆ ಈಗಲೇ ಡಾಕ್ಟರ್ ಹೇಳ್ತಾರೆ ತಜ್ಞ ವೈದ್ಯರಿಂದ ರೋಗಿಗಳಿಗೆ ಉತ್ತಮ ರೀತಿಯ ಚಿಕಿತ್ಸೆ ನೀಡಬೇಕಾಗಿದ್ದ ಕೆಲವೊಂದು ಆಧುನಿಕ ವೈದ್ಯಕೀಯ ಉಪಕರಣಗಳ ಅವಶ್ಯಕತೆಗಳು ಕಂಡುಬಂದಾಗ ಸರ್ಕಾರದ ಅನುದಾನದಡಿ ವಿವಿಧ ಸಂಘ ಸಂಸ್ಥೆಗಳು ದಾನಿಗಳ ಸಹಕಾರದಿಂದ ವಿವಿಧ ವೈದ್ಯಕೀಯ ಉಪಕರಣಗಳನ್ನು ಮತ್ತು ಇತರೆ ಸೌಲಭ್ಯಗಳನ್ನು ಆಸ್ಪತ್ರೆಗೆ ಒದಗಿಸಲಾಗಿದೆ ಈಗಾಗಲೇ ಎಂಆರ್ಪಿಎಲ್ ಆಸ್ಪತ್ರೆ ನೀಡಿರುವಂತಹ ಒಂದು ಸುಸಜ್ಜಿತ ಆಂಬ್ಯುಲೆನ್ಸ್ ಕಾರ್ಯ ನಿರ್ವಹಣೆ ಮಾಡ್ತಾ ಇದೆ ಕ್ಯಾಟ್ ಸಂಸ್ಥೆಯವರು 5 ಇಸಿಜಿ ಉಪಕರಣಗಳನ್ನು ನೀಡಿ ಸಹಕರಿಸಿದ್ದಾರೆ ಮೃತದೇಹಗಳನ್ನು ಇಡಲು ಅನುಕೂಲವಾಗುವಂತೆ 2 ಶೈತ್ಯಾಗಾರಗಳನ್ನು ಲಯನ್ಸ್ ಕ್ಲಬ್ ಮುಂದಿನ ತಿಂಗಳು ನವೆಂಬರ್ನಲ್ಲಿ ಆಸ್ಪತ್ರೆಗೆ ಕೊಡಮಾಡಲಿದೆ ಅಂತ ಹೇಳಿದರು ಇಂಗ್ಲಿಷ್ ಕಮೆಂಡೇಷನ್ ಅವಾರ್ಡ್ ಥರ್ಡ್ ಪ್ಲೇಸ್ ಬಂದಿದೆ ರಾಜ್ಯಕ್ಕೆ ರಾಜ್ಯಕ್ಕೆ ಅದೇ ಸ್ಟೇಟ್ಗೆ ಥರ್ಡ್ ಪ್ಲೇಸ್ ಅಂದರೆ 227 ತಾಲೂಕು ಇದಕ್ಕಾಗ್ತದೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇದೆ 227 ಅಲ್ಲ 27 ತಾಲೂಕು ಹಾಸ್ಪಿಟಲ್ ಅದರಲ್ಲಿ ಇದಕ್ಕೆ ಥರ್ಡ್ ಪ್ಲೇಸ್ ಅವಾರ್ಡ್ ಬಂದಿದೆ ಅದರಿಂದ ಅದರ ಅದು 1920 ಈಗ 2019 ಅಂತ ಕೊಟ್ಟಿದ್ದಾರೆ ಓಕೆ ಲಾಸ್ಟ್ ಇಯರ್ ಅವಾರ್ಡ್ ಇನ್ನು ಈ ಸಲ ಅದು ಫಸ್ಟ್ ಪ್ಲೇಸ್ ಬರಬಹುದು ನೀವು ಎಲ್ಲ ಮನಸ್ಸೆ ಮಾಡ್ತಾರೆ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿದೆ ಸುದ್ದಿಗೋಷ್ಠಿಯಲ್ಲಿ ಬುಡಾ ಅಧ್ಯಕ್ಷ ದೇವದಾಸ್ ಶೆಟ್ಟಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಾ ಪ್ರಭು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಜೊತೆಗಿದ್ದರು